ಮಾಡಲೇಬೇಕು 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 ಡಾಕ್ಟರ್ ಸರ್ಜನಿ ಮೈಸಿ ವರದಿ ಜಾರಿ ಮಾಡಲೇಬೇಕು 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 ಬೇಕು ಬೇಕು ಡಾಕ್ಟರ್ ಸರ್ವಜನಿ ಮೈಸಿ ವರದಿ ಜಾರಿ ಮಾಡಲೇಬೇಕು ಮಾಡಲೇಬೇಕು ಕಂಪನಿಗಳಲ್ಲಿ ಕನ್ನಡಿಗರ ಉದ್ಯೋಗ ಕೊಡಲೇಬೇಕು 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 ವೀರ ಕನ್ನಡಿಗರ ಸೇನೆಗೆ ಕನ್ನಡಿಗರ ಸೇನೆಗೆ ಕಟ್ಟಬೇಕು ಕಟ್ಟಿ ಹೋರಾಟ ಕನ್ನಡಿಗರದ ಅನ್ನದ ಪ್ರಶ್ನೆಯಾದಂಥ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಇವತ್ತು ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ಒತ್ತಾಯಿಸ್ತಿದ್ದೀವಿ. ಯಾಕಂದರೆ ಭಾಳಷ್ಟು ಸರ್ಕಾರ ಬಂದು ಹೋದರೂ ಕೂಡ ಇವತ್ತು 57 ಪುಟಗಳನ್ನು ಹೊಂದಿದಂಥ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ನೆನೆಗುದಿ ಬಿದ್ದಿದೆ. ಹಾಗಾಗಿ ಬಹುರಾಷ್ಟ್ರೀಯ ಕಂಪನಿಗಳು ಕನ್ನಡದ ನೆಲದಲ್ಲಿ ಇವತ್ತು ಲಕ್ಷಾಂತರ, ಇವತ್ತು ಸಾವಿರಾರು ಕಂಪನಿಗಳಿದ್ದರೂ ಕೂಡ ಕನ್ನಡಿಗರಿಗೆ ಉದ್ಯೋಗ ನೀಡ್ತಾ ಇಲ್ಲ. ನೆರೆಯ ರಾಜ್ಯ ನೆರೆಯ ರಾಷ್ಟ್ರ ಅಂತ ಇನ್ನೊಂದು ಆಂಧ್ರ ಪ್ರದೇಶ, ಬಿಹಾರ, ಉತ್ತರ ಪ್ರದೇಶದಿಂದ ಏನದ ಯುವಕರಿಗೆ ಉದ್ಯೋಗ ನೀಡತಕ್ಕಂಥ ಕೆಲಸ ನಡೆದಿದೆ. ಹಾಗಾಗಿ ಬಲವಾಗಿ ಖಂಡಿಸ್ತಾ ಇದ್ದೀವಿ. ನಮ್ಮ ಕನ್ನಡಿಗರ ಯುವಕರಿಗೆ, ಸ್ಥಳೀಯರಿಗೆ ಏನದ ಕಂಪನಿಗಳಲ್ಲಿ ಇಲ್ಲೇ ನಮ್ಮ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ರಾಜೇಶ್ವರಿ ಮತ್ತು ವಾಸುದತ್ತ ಸಿಮೆಂಟ್ ಕಂಪನಿಗಳು ಕೂಡ ಆಂಧ್ರ ಪ್ರದೇಶ, ಬಿಹಾರ ಮಂದಿ ಹೆಚ್ಚಿಗೆ ತುಂಬಿಟ್ಟದ. ಕನ್ನಡಿಗರು ಎಲ್ಲಿಗೆ ಹೋಗ್ಬೇಕು? ಕನ್ನಡದಲ್ಲಿ ಇದ್ದುಕೊಂಡು ಲಕ್ಷಾಂತರ ರೂಪಾಯಿ ಏನದ ಇವತ್ತು ಆಮದನಿ, ಇವತ್ತು ಲಾಭವನ್ನು ಪಡ್ತಕ್ಕಂಥ ಕಂಪ್ನಿಗಳು ಏನದ ಬಿಹಾರ ಆಂಧ್ರ ಪ್ರದೇಶವರಿಗೆ ನೌಕರಿ ಕೊಟ್ರೆ ನಾವು ಕನ್ನಡಿಗರು ಇಲ್ಲಿಗೆ ಹೋಗ್ಬೇಕು? ಹಾಗಾಗಿ ಏನು ಇವತ್ತು ಕಂಪ್ನಿಗಳಿವೆ ಅವು ಯಾವ ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ಏನಾದರೂ ಜಾರಿಗಾದ್ರೆ 100% 80% ಏನದ ಕನ್ನಡಿಗರ ಯುವಕರಿಗೆ ಏನದ ಉದ್ಯೋಗ ನೀಡ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಸರ್ಕಾರ ಈ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಏನದ ಜಾರಿಗೆ ಮಾಡಬೇಕಂತೇಳಿ ನಾವು ಇಂದಿನ ದಿನದಲ್ಲಿ ಪ್ರತಿಭಟನೆ ಮುಖಾಂತರ ಆಗ್ರಹಿಸ್ತಾ ಇದ್ದೀವಿ.